Hi friends, welcome back to my channel. ನಾನು ಇವತ್ತು ಅವರೆಕಾಳು ಹಾಗೆ ಸಬ್ಬಸಿಗೆ ಸಪ್ಪಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟೌವ್ ಕಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಲೋಟದಷ್ಟು ನೀರು ಇಟ್ಟಿದ್ದೀನಿ. ಅದಕ್ಕಾದಮೇಲೆ 1 ಕೆ ಜಿ ಅವರೆಕಾಳು ತೊಗೊಂಡಿದ್ದೀನಿ. ಅಷ್ಟೂ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಬೇಯಿಕ್ಕಿಟ್ಟಿದ್ದೀನಿ ನಾನು ಅವರೆಕಾಳನ್ನ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇದು ಒಂದು ಕುದಿ ಕುದಿಲಿ. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಅವರೆಕಾಳು ಕುದಿತಾ ಇದೆ. ಈಗ ಇದಕ್ಕೀಗ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ನಾನಿಲ್ಲಿ ಒಂದು ಕಟ್ ತೊಗೊಂಡಿದ್ದೀನಿ, ದಪ್ಪ ಕಟ್ಟು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ತಿರುಕೊಡೋಣ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಳ್ತೀನಿ ನಾನು. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ನೋಡಿ, ವಿಷಲ್ ಹೊಡೆದಿದೆ. ನೋಡಿ, ಅವರೆಕಾಳು ಸಬ್ಬಸಿಗೆ ಸೊಪ್ಪು ಬೆಂದಿದೆ. ಇದನ್ನು ಸೋಸ್ಕೊಳ್ಳೋಣ. ಇದನ್ನು ಹಿಂಡ್ಕೋಬೇಕೀಗ. ನಾನಿಲ್ಲಿ ಬಸ್ಸಾರು ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಉದ್ದವಳು ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಚಿಕ್ಕದು 2 ಟೊಮೊಟೊ, 1 ಸ್ಪೂನ್ ಜೀರಿಗೆ, ಹಾಗೆ ಚಿಕ್ಕದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಗೆ ಇಲ್ಲಿ ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು. ಇದಿಷ್ಟೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬರೋಣ. ನೋಡಿ, ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ. ಇದನ್ನು ಒಂದು 2 ಸ್ಪೂನ್ ಎತ್ತಿಟ್ಕೊಳ್ಳೋಣ ಪಲ್ಲಿಕ್ಕೆ ಹಾಕೋದಕ್ಕೆ. ನೋಡಿ, ಇಲ್ಲಿ ಎತ್ಕೊಂಡಿದ್ದೀನಿ ನಾನು. ನಾನಿಲ್ಲಿ ಒಂದು ದಪ್ಪ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಸ್ವಲ್ಪ ಸೊಪ್ಪು ಮತ್ತು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಈಗ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಬಸ್ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅಲ್ಲಿಗೆ ನಾನಿಲ್ಲಿ ಸ್ಟೌವ್ ಕಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ. ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಇಲ್ಲಿ ನಾನು ಒಂದು 10 ಎಸಳು ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಒಣಮೆಣಸಿಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕೆಂಪುಗಾಗಬೇಕು. ಈಗ ಇದಕ್ಕೆ ನಾವು ರುಬ್ಕೊ ಬಂದಿದ್ದೀವಲ್ಲ ಆ ಖಾರನ ಹಾಕ್ಕೊಳ್ಳೋಣ. ನೋಡಿ, ಇದು ಆಯಿಲಲ್ಲೇ ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಖಾರ. ಈಗ ಇದಕ್ಕೆ ನಾವು ಸೊಪ್ಪು ಸೋಸ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳಿಂದೆಲ್ಲ, ಆ ನೀರು ಹಾಕ್ತಾ ಇದ್ದೀನಿ ನಾನು. ಇದು ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನಾನು ಸ್ವಲ್ಪ ಅದು ಸೊಪ್ಪು ಮತ್ತು ಕಾಳು ಸೋಸಿರೋ ನೀರಿದೆಯಲ್ಲ ಅದು ಹಾಕ್ಕೊಳ್ಳೋಣ. ಇದಕ್ಕೆ ನೀರೇನು ಸೇರಿಸ್ಬೇಕಾಗಿಲ್ಲ, ಇದು ಸೊಪ್ಪು ನಾವು ಸೋಸಿರ್ತೀವಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನೇ ಹಾಕ್ಬೇಕು ಇದಕ್ಕೆ. ಇವಾಗ ಇದಕ್ಕೆ ಉಪ್ಪು ಬೇಕಾ ನೋಡಿ, ಆವಾಗಲೇ ಹಾಕಿದ್ದೀವಿ ಸೊಪ್ಪು ಕಾಳಿಗೆನೆ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳೋದು, ಇಲ್ಲದಿದ್ರೆ ಇಲ್ಲ. ಈಗ ಇದು ಚೆನ್ನಾಗಿ ಕುದಿಬೇಕು, ಬಸ್ಸಾರು ರೆಡಿ ಆಗುತ್ತೆ. ಈಗ ಪಲ್ಯ ಮಾಡೋಣ. ಈಗ ಇಲ್ಲಿ ನಾನು ಸ್ಟೌವ್ ಕಚ್ಚಿ ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು. ನಾನಿಲ್ಲಿ 2 ಈರುಳ್ಳಿ ದಪ್ಪದು ಸೈಜ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಸೊಪ್ಪಿದೆಯಲ್ವಾ, ಇದನ್ನು ತಗೊಂಡು ಈ ಥರ ಹಿಂಡ್ಕೋಬೇಕು, ನೀರಿನಂಶ ಎಲ್ಲ ಹೋಗ್ಬೇಕು. ನೋಡಿ, ಈ ಥರ ನೋಡಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಖಾರ ಎತ್ತಿಟ್ಕೊಂಡಿದ್ವಲ್ಲ 2 ಸ್ಪೂನು, ಅದನ್ನು ಹಾಕ್ಕೊಳ್ಳೋಣ.
ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಇವಾಗ ಖಾರದ್ದು ಎಣ್ಣೆಯಲ್ಲೇ ಬಿಟ್ಕೊಳ್ತಾ ಇದೆ. ಈಗ ಇದಕ್ಕೆ ನಾವು ಇಲ್ಲಿ ಸೊಪ್ಪು ಹಿಂಡ್ಕೊಂಡಿದ್ವಲ್ಲ ಸೊಪ್ಪು ಅವರೆಕಾಳು ಅದನ್ನ ಹಾಕ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಆಗಿದೆ ಪಲ್ಯ. ಈಗ ಇದಕ್ಕೆ ಕಾಯಿತುರಿ ಹಾಕೋಣ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಕಾಯಿತುರಿ ಹಾಕಿ ಎಲ್ಲ ಕಲಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಸ್ಸಾರು ಕುದಿತಾ ಇದೆ. ಆಗಿದೆ. ಈ ಬಸ್ಸಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡಿರೋ ಅವರೆಕಾಳು ಹಾಗೂ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಹಾಗೂ ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.